हेलो फ्रेंड्स, वेलकम बैक टू अवर चैनल। हेगिदीरा चेना अंत अंदकी फ्रेंड्स, नानू अस्टे सूपर आगदीनि। इवत्तु गुरुवार नाइटो इवाग नानु व्लॉग स्टार्ट माड्ता इद्दीनि फ्रेंड्स। गुरुवार नाइटेने नानु देवर सामानेल्ल तोळ्दिट्बिट्टिद्दे, सो अदन्नु निम्म जोते शेर माड्ता इद्दीनि। सो देवर मनेयल्ल नीटागि क्लीन माडिट्टिद्दीनि, हागेने देवर सामान एनेनित्तु एल्ल नीटागि ತೊಳೆದಿಟ್ಟಿದ್ದೀನಿ। ಇಲ್ಲ ಅಂದರೆ ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ, ಹಾಗೆಯೇ ಶುಕ್ರವಾರದತ್ತು ನಾವು ದೇವ್ರ ಸಾಮಾನು ತೆಗೆದು ತೊಳಿಬಾರ್ದಲ್ವ, ಅದಕ್ಕೋಸ್ಕರ ನಾನು ಗುರುವಾರ ರಾತ್ರಿನೇ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ। ಸೊ ಶುಕ್ರವಾರ ಬೆಳಗ್ಗೆ ಎದ್ದು ಇನ್ನು ಮನೆ ಮಾತ್ರ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಂಡ್ರೆ ಆಯಿತು। ನೋಡಿ ಇವಾಗ ಇದೆಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಎಷ್ಟಾಗ್ತಾ ಇದೆ ಅಂದರೆ ಆಲ್ಮೋಸ್ಟ್ 10:30 ಆಗ್ತಾ ಇದೆ। ಈಗ ತಾನೇ ಒಂದು ವಿಡಿಯೋ ಕೂಡ ಪಬ್ಲಿಷ್ ಮಾಡಿದೆ ನಾನು, ಸೊ ಆ ವಿಡಿಯೋಗೆಲ್ಲ ಕಮೆಂಟ್ಸ್ ಮಾಡಬೇಕು, ಸ್ವಲ್ಪ ಟೈಮ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಮಾಡ್ತೀನಿ ನಾನು, ರಿಪ್ಲೈ ಮಾಡ್ತೀನಿ। ಇಲ್ಲಿ ನೋಡಿ, ಸೊ ದೇವ್ರ ಸಾಮಾನೆಲ್ಲ ಒರೆಸಿಡ್ಬೇಕು ಹಾಗೇನೇ, ಇಲ್ಲ ಅಂದರೆ ಅದು ಒಂದು ರೀತಿ ಕಪ್ಪಗಾಗ್ಬಿಡುತ್ತೆ। ಇಲ್ಲಿ ನೋಡಿ, ರಾಗಿ ಪಾತ್ರೆನು ತೊಳೆದಿಟ್ಟಿದ್ದೀನಿ। ಈ ರಾಗಿ ಪಾತ್ರೆ ಏನಕ್ಕೆ ತೊಳೆದಿಟ್ಟಿದ್ದೀನಿ ಅಂತಂದರೆ ಇದು ಅಕ್ಕಿ ನೆನೆಸಿಡೋದಕ್ಕೆ, ನಾಳೆ ಶುಕ್ರವಾರ ಅಲ್ವಾ, ಸೊ ಶುಕ್ರವಾರನೇ ಅಕ್ಕಿ ನೆನೆಸಿಟ್ಬಿಡ್ತೀನಿ। ಹಾಗೆ ಶನಿವಾರ ನಮಗೆ ಅಕ್ಕಿ ಕುಟ್ಟಿ ಕಜ್ಜಾಯ ಮಾಡೋದಕ್ಕೆ ಕರೆಕ್ಟಾಗಿರುತ್ತೆ, ಅದಕ್ಕೆ ಶುಕ್ರವಾರ ಮಾಡೋದಕ್ಕೆ ಶನಿವಾರ ನೈಟು ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್। ಉಜ್ಜಿದ ತಕ್ಷಣವೇ ಒಂದು ವೈಟ್ ಬಟ್ಟೆಯಲ್ಲಿ ಒರೆಸಿಟ್ಬಿಟ್ರೆ ನೀಟಾಗಿ ಚೆನ್ನಾಗಿ ಕಾಣುತ್ತೆ ದೇವ್ರ ಸಾಮಾನುಗಳು। ಫ್ರೆಂಡ್ಸ್ ಇಲ್ಲಿ ನೋಡಿ, ಇವತ್ತು ಬೆಳಗಿನ ಪೂಜೆ ಎಲ್ಲ ಹೇಗೆ ಮಾಡಿದ್ದೀನಿ ಅಂತ ಹೇಳಿ, ಸೊ ಇವತ್ತು ಶುಕ್ರವಾರ ಫ್ರೆಂಡ್ಸ್, ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ। ನಾಳೆ ಹಬ್ಬ ಅಲ್ವಾ, ನಾಳೆ ಹಬ್ಬದ ದಿನ ಇನ್ನು ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡ್ತೀವಿ। ಸೊ ಈ ಮನೆಗೆ ಬಂದಮೇಲೆ ಇದೇ ನಮ್ಮ ಮೊದಲನೇ ದೀಪಾವಳಿ, ಅದು ಅಲ್ಲದೆ ನಾವು ಮದುವೆ ಆದಾಗಿಂದ ನಮ್ಮನೇಲಿ ಮಾಡ್ತಾ ಇರೋ ಮೊದಲನೇ ದೀಪಾವಳಿ ಇದೇನೇ, ಅದಕ್ಕೆ ನೋಡಿ ಉಪ್ಪಿನ ದೀಪ ಹಚ್ಚಿದ್ದೀನಿ ಇವತ್ತು ಶುಕ್ರವಾರ, ಕಲಶ ಇಟ್ಟಿದ್ದೀನಿ, ಕಲಶಕ್ಕೆ 5 ಎಲೆ ಇಟ್ಟಿದ್ದೀನಿ, ಹಾಗೆ ಕಾಮಾಕ್ಷಿ ದೀಪ, ಇಲ್ಲಿ ಒಂದು ಚಂಬಲ್ ನೀರಿಟ್ಟಿದ್ದೀನಿ, ಇಲ್ಲಿ ದೀಪಗಳು ಇಟ್ಟಿದ್ದೀನಿ। ಓಕೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಅಕ್ಕಿ ಕೂಡ ನೆನೆಸಿಟ್ಟಿದ್ದೀನಿ ಫ್ರೆಂಡ್ಸ್, ಅಕ್ಕಿ ಇವತ್ತೇ ನೆನೆಸಿಟ್ಟಿದ್ದೀನಿ, ಯಾಕಂತಂದರೆ ನಾಳೆ ಸಾಯಂಕಾಲ ಒಂದು ಶನಿವಾರ ಅಲ್ವ, ನಾಳೆ ಸಾಯಂಕಾಲ ಹೋಗಿ ಮಿಷನ್ ಮಾಡಿಸ್ಕೊಂಡು ಬರ್ತೀವಿ, ಆಮೇಲೆ ಅದರಲ್ಲೇ ಕಜ್ಜಾಯ ಸುಡೋದು, ಅದಕ್ಕೆ ಇವಾಗಲೇ ನೆನೆಸಿಟ್ಟಿದ್ದೀನಿ, ಹೇಗೋ ಇವತ್ತು ಪೂಜೆ ಮಾಡ್ತಿದ್ದೀನಲ್ಲ ಅಂತ ಹೇಳಿ ಇವತ್ತೇ ನಾನು ನೆನೆಸಿಟ್ಟು ಪೂಜೆ ಸಹ ಮುಗಿಸಿದ್ದೀನಿ। ಹಾಗೆ ಸಾಕಷ್ಟು ಜನ ಡೌಟ್ಸ್ ಕೇಳ್ತಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ಡೌಟ್ಸ್ ಎಲ್ಲ ಸಾಧ್ಯ ಆದಷ್ಟು ನಾನು ಈ ವಿಡಿಯೋದಲ್ಲೇ ಕ್ಲಿಯರ್ ಮಾಡ್ತೀನಿ। ಸೊ ದೀಪಗಳ ಬಗ್ಗೆ ಸಾಕಷ್ಟು ಕಮೆಂಟ್ಸ್ ಬರ್ತಾಯಿತ್ತು, ಎಷ್ಟು ದೀಪ ಹಚ್ಚಬೇಕು ಎಷ್ಟು ದೀಪ ಹಚ್ಚಬೇಕು ಅಂತ ಹೇಳಿಬಿಟ್ಟು ಫ್ರೆಂಡ್ಸ್, ನೀವು ಮನೇಲಿ ಡೈಲಿ ದೀಪ ಹಚ್ತೀರ ಅಲ್ವಾ, ಸೊ ಡೈಲಿ ದೀಪ ಹಚ್ಚೋರು 2 ದೀಪ ಹಚ್ತೀರ, ಸೊ 2 ದೀಪ ಹಚ್ಚೋದು ತುಂಬಾ ಶ್ರೇಷ್ಠ ಅಂತೆ ಫ್ರೆಂಡ್ಸ್, ಒಂದು ಶಿವ ಪಾರ್ವತಿ ಸಂಕೇತ ಅಂತೆ 2 ದೀಪ ಹಚ್ಚೋದು। ಸೊ ನಾನು ಉಪ್ಪಿನ ದೀಪ ಹಚ್ತೇ ಇರೋ ಯಾವಾಗ ಹಚ್ಚಲ್ಲ ನೋಡಿ, ಆವಾಗ ಈ 2 ದೀಪನ ಹಚ್ತೀನಿ ಡೈಲಿ ದೀಪ, ಇವು 2 ದೀಪ ಹಚ್ತೀನಿ। ಇವಾಗ ನಾನ್ ವೆಜ್ ನಾವು ತಿಂತಾ ಇಲ್ವಲ್ಲ, ಅದಕ್ಕೋಸ್ಕರ ನಾನು ಕಾಮಾಕ್ಷಿ ದೀಪ ಹಾಗೆಯೇ ಉಪ್ಪಿನ ದೀಪ ಹಚ್ತಾ ಇದ್ದೀನಿ। ಇವಾಗ ನಾವು ನಾನ್ ವೆಜ್ ಏನಾದರೂ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ಕಾಮಾಕ್ಷಿ ದೀಪ ಮತ್ತು ಉಪ್ಪಿನ ದೀಪ ಹಚ್ಚೋದಿಲ್ಲ ಡೈಲಿ, ನಾವು ಇವೆರಡು ದೀಪನ ಹಚ್ತೀವಿ। ಮತ್ತು ಇವತ್ತು ನಾನು 5 ದೀಪ ಏನಕ್ಕೆ ಹಚ್ಚಿದ್ದೀನಿ ಅಂತಂದರೆ, ಹಚ್ಚಿದ್ರೆ 2 ದೀಪ ಹಚ್ಚಬೇಕು, ಇಲ್ಲಾಂದರೆ 5 ದೀಪ ಹಚ್ಚಬೇಕು, ಅದಕ್ಕೋಸ್ಕರ ನಾನು 5 ದೀಪ ಹಚ್ಚಿದ್ದೀನಿ। ಶುಕ್ರವಾರ ಮಾತ್ರ 5 ದೀಪ ಹಚ್ತೀನಿ, ಇನ್ನು ಡೈಲಿ ನಾವು ಈಗ ಕಾಮಾಕ್ಷಿ ದೀಪ ಹಾಗೆಯೇ ಉಪ್ಪಿನ ದೀಪ ಹಚ್ತಾ ಇದ್ದೀನಿ। ಸೊ ಮತ್ತು ಸಾಕಷ್ಟು ಜನ ಇನ್ನೂ ಕಮೆಂಟ್ಸ್ ಕೇಳ್ತಾಯಿದ್ರು ಉಪ್ಪಿನ ದೀಪದ ಬಗ್ಗೆ, ನೋಡಿ ಈ ರೀತಿ ಜಾಸ್ತಿ ತಲೆ ಕೆಡಿಸ್ಕೊಬಿಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಈ ರೀತಿ ಇಟ್ಕೊಳ್ಳಿ। ನಾನಿಲ್ಲಿ ಕಂಚದ್ರಲ್ಲೇ ಇಟ್ಟಿದ್ದೀನಿ, ನೀವು ಬೇಕಿದ್ರೆ ನೋಡಿ ಇಲ್ಲಿ ನಾನು ಇಟ್ಟಿದ್ದೀನಲ್ವಾ, ಸೊ ಅದು ಬಂದು ಅರ್ಚನೆ ಮಾಡಿರೋ ಕುಂಕುಮ, ನಮ್ಮನೆ ಗೃಹ ಪ್ರವೇಶದಲ್ಲಿ ಅರ್ಚನೆ ಮಾಡಿರೋ ಕುಂಕುಮ ಅದು, ಅದನ್ನು ಹಾಗೆ ಇಟ್ಟಿದ್ದೀವಿ, ಡೈಲಿ ಯೂಸ್ ಮಾಡ್ತೀವಿ ನೋಡಿ ಈ ರೀತಿ ಮಣ್ಣಿನ ನಾನು ಆ್ಯಕ್ಚುಲಿ ಇದು ಈ ದೀಪಗಳು ತಂದಿದ್ದು ಮಣ್ಣು ಉಪ್ಪು ದೀಪ ಹಚ್ಚಕ್ಕೆ ಅಂದ್ಬಿಟ್ಟೆ ತೊಗೊಬಂದಿದ್ದು, ಆಮೇಲೆ ಕುಬೇರ ದೀಪ ಸಿಕ್ತು ನನಗೆ ಅದಕ್ಕೋಸ್ಕರ
ಕುಬೇರ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ನಾನು ಕಂಚದ್ರಲ್ಲೇ ತೊಗೊಂಬಂದಿತ್ತು. ಸೊ ಕಂಚದ್ರಲ್ಲಿ ಒಂದು ಪ್ಲೇಟಲ್ಲಾದರೂ ಪರವಾಗಿಲ್ಲ, ನೀವು ಪ್ಲೇಟಲ್ಲಾದರೂ ಹಚ್ಬೋದು, ಅಥವಾ ಈ ರೀತಿ ಬೌಲ್ ಇತ್ತು ಅಂದರೆ ಇದರಲ್ಲಿ ಕೂಡ ಹಚ್ಬೋದು. ಇದರಲ್ಲಿ ನೀವು ಒಂದು ಪ್ಯಾಕೆಟ್ ತೊಗೊಂಬಂದರೆ 3-4 ಸಲ ಬರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಹೊಸ ಪ್ಯಾಕೆಟಲ್ಲೇ ಇವತ್ತು ಹಚ್ಚಿದ್ದೀನಿ. ಇದ್ರೂ ನನಗೆ 3-4 ಟೈಮ್ ಬರುತ್ತೆ ಒಂದು ಪ್ಯಾಕೆಟು. ಹಾಗೆಯೇ ಇದಕ್ಕೆ ಕೆಂಪು ಹೂಗಳಿಂದ ಮಾತ್ರ ಅಲಂಕಾರ ಮಾಡಬೇಕು. ಈ ದೀಪ ಬಂದು ಕೇಳ್ತಿದ್ರಲ್ಲ ಸಾಕಷ್ಟು, ಕುಬೇರ ದೀಪ ನಿಮಗೆ ಪೂಜಾ ಐಟಮ್ ಸಿಗುತ್ತಲ್ವ ಅಂಗಡಿ, ಆ ಅಂಗಡಿಗಳಲ್ಲಿ ನಿಮಗೆ ಆರಾಮಾಗಿ ಸಿಗುತ್ತೆ. ಕುಬೇರ ದೀಪ ಅಂತ ಕೇಳಿದ್ರೆ ಕೊಡ್ತಾರೆ. ಹಾಗೆಯೇ ಇಲ್ಲಿ ಸಾಯಿಬಾಬಾ ನೋಡಿ ಫ್ರೆಂಡ್ಸ್, ಈ ಸಾಯಿಬಾಬಾ ನಮಗೆ ಒಂದು 5 ವರ್ಷ ಆಯಿತು ಸಿಕ್ಕಿ. ಇದು ಸಾಯಿಬಾಬಾ ನಮಗೆ ಸಿಕ್ಕಿದ್ದು. ಸೊ ಇದು ಸಿಕ್ಕಿದ್ಮೇಲೆ ನಾವು ತೊಗೊಬಂದು ಮನೆಯಲ್ಲಿ ಪೂಜೆ ಮಾಡ್ತಾ ಇರುವಾಗ ನಮಗೆಲ್ಲ ಒಳ್ಳೆಯದೇ ಆಗಿದೆ. ಸೊ ಅದಕ್ಕೆ ನನಗೆ ಅದನ್ನು ಅವರು ದೇವಸ್ಥಾನಕ್ಕೆಲ್ಲ ಕೊಡೋದಕ್ಕೆ ತುಂಬ ಹಳೇದಿದೆ, ಅದನ್ನ ಕೊಟ್ಬಿಡೋಣ ಅಂತ ಮನಸ್ಸೇ ಇಲ್ಲ. ಸೊ ಚೆನ್ನಾಗಿದೆ, ಬಂದಮೇಲಿಂದ ನಮಗೂ ಸ್ವಲ್ಪ ಒಳ್ಳೆಯದಾಗಿದೆ, ಅದಕ್ಕೋಸ್ಕರ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಹಾಗೆಯೇ ಈ ಇದು ಅನ್ನಪೂರ್ಣೇಶ್ವರಿ ದೇವಿದು, ಹೊರನಾಡಿಗೆ ಹೋದಾಗ ತೊಗೊಂಬಂದಿದ್ದು, ನಮ್ಮಮ್ಮ ಹೋಗಿದ್ದರು ಅವಾಗ ತೊಗೊಂಬಂದಿದ್ದು ಹೊರನಾಡಿಂದ. ಓಕೆ ಫ್ರೆಂಡ್ಸ್, ದೀಪಗಳ ಬಗ್ಗೆ ನಿಮಗೆ ಇದ್ದ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ಏನಾದರೂ ಇಲ್ಲಿ ನೋಡಿ, ಸೊ 5 ದೀಪ ಅಥವಾ 2 ದೀಪ ಹಚ್ಚೋದೇ ಶ್ರೇಷ್ಠ ಫ್ರೆಂಡ್ಸ್. ಆ್ಯಸ್ ನಾನು ಹೇಳ್ದಂಗೆ 5 ದೀಪ ಬಂದು ಪಂಚಭೂತಗಳಿಗೆ ಹಚ್ಚೋದಂತೆ. ಸೊ ನಮ್ಮ ಮನೇಲಿ ಸಹ ನಾವು ಪಂಚಭೂತಗಳು ಇರುತ್ತಲ್ವ, ಸೊ ಅದಕ್ಕೋಸ್ಕರ ಅದರ ಸಂಕೇತವಾಗಿ ನಾವು 5 ದೀಪ ಹಚ್ಚಬೇಕು. ಇಲ್ಲ ಅಂತಂದರೆ ಶಿವ ಪಾರ್ವತಿ ಅಂತ 2 ದೀಪ, ಒಂದು ಲಾಭ ಒಂದು ನಷ್ಟ ಅಂತ ಹೇಳ್ತಾರೆ. 2 ದೀಪ ಹಚ್ಬೋದು. ಹಾಗೆಯೇ ಇನ್ನೂ ಸಾಕಷ್ಟು ಕಮೆಂಟ್ಸ್ ಬರ್ತಾನೆ ಇತ್ತು ಉಪ್ಪಿನ ದೀಪದ ಬಗ್ಗೆ. ಮಣ್ಣಿನ ದೀಪದಲ್ಲಿ ಹಚ್ಬೋದಾ ಅಥವಾ ಕಂಚದ್ರಲ್ಲಿ ಹಚ್ಬೋದಾ, ಯಾವುದ್ರಲ್ಲಿ ಹಚ್ಬೋದು ಅಂತ. ಓಕೆ, ಬಲಗಡೆಯಿಂದ ಹೂವ ಬಿದ್ದಿದೆ ಇವಾಗ ನೋಡ್ತಾ ಇರ್ಬೋದು. ಇವಾಗ ತಾನೇ ಪೂಜೆ ಆಗಿದೆ ನಮಗೂ, ಈಗ ಬಲಗಡೆಯಿಂದ ಹೂವ ಬಿದ್ದಿದೆ. ಓಕೆ, ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಫೋಟೋನು ಕೇಳ್ತಿದ್ರಲ್ವ ಸಾಕಷ್ಟು ಜನ, ಫೋಟೋ ಎಷ್ಟು ಅಂತ ಕೇಳ್ತಿದ್ರಿ. ಈ ಫೋಟೋ ಬಂದು 2500 ರುಪೀಸ್ ಫ್ರೆಂಡ್ಸ್. ಮತ್ತು ಅದು ಒಳಗಡೆ ಇರೋದು ಬೆಳ್ಳಿದಲ್ಲ, ಸಾಕಷ್ಟು ಜನ ಕೇಳಿದ್ರಲ್ವ ಬೆಳ್ಳಿದ ಅಂತ, ಬೆಳ್ಳಿದಲ್ಲ ಫ್ರೆಂಡ್ಸ್ ಅದು. ಓಕೆ ಫ್ರೆಂಡ್ಸ್, ನನಗೇನೇನು ಕಮೆಂಟ್ ಬರ್ತಾಯಿತ್ತು ಅದರಲ್ಲಿ ನಾನು ಆದಷ್ಟು ಇದರಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೋಡೋಣ, ಇನ್ನೇನಾದರೂ ಕಮೆಂಟ್ಸ್ ಇದ್ರೆ ಕೇಳಿ ಆನ್ಸರ್ ಮಾಡ್ತೀನಿ. ಇವತ್ತಿನ ನನ್ನ ಪೂಜೆ ಸಿಂಪಲ್ ಪೂಜೆ, ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆಯೇ ಇಲ್ಲಿ ನೋಡಿ, ಎಲೆಯದು ಸಾಕಷ್ಟು ಜನ ಕೇಳಿದ್ರಿ, ಎಲೆ ಯಾವ ಕಡೆ ಇಡಬೇಕು ಅಂತ ಹೇಳಿಬಿಟ್ಟು. ನಾವು ಅರ್ಶಿನ ಕುಂಕುಮ ಕೊಡಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್, ನಾವು ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಡ್ತೀವಲ್ವ, ಸೊ ಈ ರೀತಿಯೇ ಕೊಡಬೇಕಂತೆ. ಅಂದರೆ ಇದು ಈ ಕಡೆ ತೊಟ್ಟು ಆ ಸೈಡ್ ಇರಬೇಕು, ಇದು ಈ ಕಡೆ ನಮ್ಮ ಕಡೆ ಇರಬೇಕಂತೆ. ಇಟ್ಕೊಂಡು ಅರ್ಶಿನ ಕುಂಕುಮ ಕೊಡಬೇಕಾದ್ರೂ ಅದೇ ಥರ ಕೊಡಬೇಕು, ದೇವ್ರ ಮನೇಲೂ ಇದೇ ರೀತಿ ಮಾಡಬೇಕು. ಇದು ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಎಲ್ಲ ಹೇಳ್ಕೊಡ್ತಾ ಇದ್ದಿದ್ದು ಹಿಂಗೇನೆ, ಈ ರೀತಿ ಅರ್ಶಿನ ಕುಂಕುಮ ಕೊಡಬೇಕಾದ್ರೂ ಹೀಗೇ. ಬಾಳೆಹಣ್ಣು ಅಷ್ಟೇ, ತೊಟ್ಟು ಆ ಸೈಡ್ ಇರಬೇಕು, ಈ ಕಡೆ ಸ್ವಲ್ಪ ಮುರಿದು ಬಿಟ್ಟು ಇಡಬೇಕು ಅಂತ ಹೇಳ್ತಾರೆ. ಸೊ ಸದ್ಯಕ್ಕೆ ನನ್ನ ಸಿಂಪಲ್ ಪೂಜೆ ಆಯಿತು. ಮತ್ತು ಒಂದೊಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಮ ಜೊತೆ. ಹಾಯ್ ಫ್ರೆಂಡ್ಸ್, ಇವತ್ತು ಶುಕ್ರವಾರ ನೋಡ್ತಿರ್ಬೋದು, ಪೂಜೆ ಎಲ್ಲ ಆಯಿತು ನಂದು. ಪೂಜೆ ಎಲ್ಲ ಮುಗಿಸಿ ಇವತ್ತು ಟಿಫನ್ನು ಅಷ್ಟು, ಟಿಫನ್ನು ಎಲ್ಲ ರೆಡಿ ಆಯಿತು. ಇನ್ನೇನಿದ್ರು ರೆಡಿ ಆಗಬೇಕು, ಆಫೀಸ್ಗೆ ಹೋಗಬೇಕು ಅಷ್ಟೇನೇ, ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಬೆಳಗ್ಗೆ ಆ್ಯಸ್ ಯೂಶ್ವಲ್ ಇವತ್ತು 3 ಗಂಟೆಗೆ ಎದ್ದಿದ್ದೀನಿ. 3 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳು ತೊಳೆದು, ಪಾತ್ರೆಗಳು ಸ್ವಲ್ಪ ಇತ್ತು ಅದನ್ನೇ ತೊಳೆದು, ಹಸ್ಬೆಂಡ್ಗೆ ಟಿಫನ್ ರೆಡಿ ಮಾಡಿಕೊಟ್ಟು ಎಲ್ಲ ಕೆಲಸನೂ ಮುಗಿಸಿದ್ದೀನಿ ಫ್ರೆಂಡ್ಸ್. ಇವಾಗ ಯಾವ ಕೆಲಸನೂ ಪೆಂಡಿಂಗ್ ಇಲ್ಲ. ಬಟ್ ಇವತ್ತು ಇಷ್ಟೆಲ್ಲ ಕೆಲಸ ಮಾಡಿದ್ರೂ ನನಗೇನು ಸುಸ್ತು ಅನ್ನಿಸ್ತಿಲ್ಲ. ಇವತ್ತು ನೆನೆ ಅಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ, ಬಟ್ ಇವತ್ತು ನನಗೆ ಏನಷ್ಟು ಸುಸ್ತು ಅನ್ನಿಸ್ತಾ ಇಲ್ಲ. ಇನ್ನೂ ಒಂದು ರೀತಿ
ಪ್ರಶಾಂತವಾಗಿ ನೆಮ್ಮದಿಯಾಗಿದ್ದೀನಿ ಅಂತಲೇ ಹೇಳ್ಬೋದು. ಹಾಗೆಯೇ ಫ್ರೆಂಡ್ಸ್, ಸಾಕಷ್ಟು ಜನ ಕೇಳ್ತಿದ್ರಲ್ಲ ದೀಪಗಳ ಬಗ್ಗೆ ಎಲ್ಲ ಕೇಳ್ತಿದ್ದೆ. ಸೊ ನನಗೆ ಏನೇನು ಗೊತ್ತಿತ್ತು ನಾನೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಶೇರ್ ಮಾಡಿದ್ದೀನಿ. ಹಾಗೆಯೇ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸಾಗಿ ಹೇಳ್ತಾ ಇದ್ದೀನಿ. ಸೊ ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ ದೀಪಾವಳಿ ಹಬ್ಬ. ನೋಡ್ತಿರ್ಬೋದು ನಮ್ಮ ಹೊಸ್ಟೈಲಿ ಅಕ್ಕಿ ನೆನೆಸಿಟ್ಟಿದ್ದೀನಿ ಕಜ್ಜಾಯ ಸುಡೋದಕ್ಕೆ. ಸೊ ನಾವು ಮದುವೆ ಆದಾಗಿಂದ ನಮ್ಮ ಮನೆಯಲ್ಲಿ ಮಾಡ್ತಾ ಇರೋ ಫಸ್ಟ್ ದೀಪಾವಳಿ ಅಂದರೆ ಇದೇ. ಇಷ್ಟು ವರ್ಷಗಳಲ್ಲಿ ನಾವು ಯಾವತ್ತೂ ದೀಪಾವಳಿ ಹಬ್ಬನೇ ಮಾಡಿಲ್ಲ ಫ್ರೆಂಡ್ಸ್ ಮನೇಲಿ. ಯಾವಾಗ್ಲೂ ಅಮ್ಮನ ಮನೆಗೆ ಹೊರಟೋಗ್ತಾ ಇದ್ವಿ. ಒಂದಷ್ಟು ವರ್ಷಗಳು ಹಬ್ಬನೇ ಮಾಡಲಿಲ್ಲ. ಅದಾದಮೇಲೆ ಒಂದು ಸ್ವಲ್ಪ ವರ್ಷಗಳಿಂದ, ಇವಾಗ ಒಂದು 4-5 ವರ್ಷದಿಂದ ಅಮ್ಮನ ಮನೆಗೆ ದೀಪಾವಳಿ ಬಂತು ಅಂದರೆ ಅಮ್ಮನ ಮನೆಗೆ ಹೊರಟೋಗ್ತಾ ಇದ್ದೀವಿ. ನಮ್ಮ ಮನೇಲಿ ನಾವು ಯಾವತ್ತೂ ಮಾಡಲೇ ಇಲ್ಲ, ಕಜ್ಜಾಯ ಸುಟ್ಟು ಮಾಡಲಿಲ್ಲ. ಸೊ ಇದೇ ಮೊದಲನೇ ವರ್ಷ ನಮಗೆ ದೀಪಾವಳಿ ಹಬ್ಬ. ಸೊ ಎಲ್ಲ ಹೊಸದಾಗಿ ಫೀಲ್ ಆಗ್ತಾಯಿದೆ. ಆ್ಯಸ್ ಈ ಮನೆಗೆ ಬಂದಾಗಿಂದ ಗೊತ್ತಿಲ್ಲ ಫ್ರೆಂಡ್ಸ್, ಏನೋ ಎಲ್ಲ ಹೊಸದಾಗಿ ಫೀಲ್ ಆಗ್ತಾಯಿದೆ. ಒಂದು ರೀತಿ ಚೆನ್ನಾಗಿ ಅನ್ನಿಸ್ತಾ ಇದೆ, ಪಾಸಿಟಿವಿಟಿ ಇದೆ. ನೀವು ಗೃಹ ಪ್ರವೇಶದ ವಿಡಿಯೋದಲ್ಲಿ ನೋಡಿರ್ತೀರ ಅನಿಸುತ್ತೆ. ಸೊ ಅಗ್ನಿಕುಂಡ ಸುತ್ತ ಸುತ್ತದ್ವಲ್ಲ, ಸೊ ಅದು ಅಷ್ಟೇ ಫ್ರೆಂಡ್ಸ್. ನಮ್ಮ ಮದುವೆದಾಗಂತೂ ಅದೆಲ್ಲ ನಡೀಲಿಲ್ಲ. ಸೊ ಅಗ್ನಿಕುಂಡ ಸುತ್ತ ಸುತ್ತಿದ್ವಿ, ಅದು ಒಂದು ರೀತಿ ಖುಷಿ ಕೊಡ್ತು ನಮಗೆ. ಹಾಗೆಯೇ ಇವಾಗ ಮೊದಲನೇ ದೀಪಾವಳಿ ಮಾಡ್ತಾ ಇರೋದು ಇನ್ನೊಂದು ಖುಷಿ ಇದೆ. ಸೊ ಫ್ರೆಂಡ್ಸ್, ಎಲ್ಲರಿಗೂ ದೇವರು ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಮತ್ತು ಈ ವ್ಲಾಗ್ ಮತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೆಕ್ಸ್ಟು ದೀಪಾವಳಿ ಹಬ್ಬ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆಯೇ 6,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಎಲ್ಲರಿಗೂ ತುಂಬ ಧನ್ಯವಾದಗಳು. ನನಗೆ ಈ ಮಟ್ಟಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ 6,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದು ತುಂಬಾ ಖುಷಿ ಆಗ್ತಾಯಿದೆ. ಸೊ ಎಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ದೀಪಾವಳಿ ಹಬ್ಬ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.